ಮಾರ್ಕೆಟ್ಗೆ ಸಾವಿರ ಬೈಕ್ ಬರುತ್ತೆ, ಸಾವಿರ ಬೈಕ್ ಹೋಗುತ್ತೆ. ಆದ್ರೆ ಆ ಬೈಕ್ ಕಂಡ್ರೆ ಮಾತ್ರ ಎಲ್ರಿಗೂ ಒಂಥರ ಥ್ರಿಲ್ಲು. ಬಡ್ಡೆ ಹುಡುಗರಿಂದ ಹಿಡಿದು ಖಡಕ್ ಅಂಕಲ್ಗಳ ತನಕ ಎಲ್ರಿಗೂ ಆ ಬೈಕ್ ಮೇಲೆ ಒಂಥರ ಎಮೋಷನ್. ಅದಕ್ಕೆ ಅವರು ಕೂಡ ಹಂಗು ಹಿಂಗು ಸರ್ಕಸ್ ಮಾಡಿ ಆ ಬೈಕ್ ಅನ್ನ ತೆಗೆದುಕೊಂಡು ರೌಂಡ್ಸ್ ಹಾಕ್ತಾ ಇದ್ರು. ಎರಡೇ ದಿನ ಸಾರ್ ರೌಂಡ್ಸ್ ಹಾಕಿದ್ದು, ಮೂರನೇ ದಿನಕ್ಕೆ ಬೈಕ್ ಯಾವ ರೇಂಜ್ಗೆ ಕಥೆ ಕೊಟ್ಟಿದೆ ನೀವೇ ನೋಡಿ ಅಂತ ಈಗ ಹೇಳ್ತಿದ್ದಾರೆ. ರಾಯಲ್ ಎನ್ಫೀಲ್ಡ್ ಅದೇನ್ ಖದರು, ಅದೇನ್ ಪವರು! ಹೈವೇನಲ್ಲಿ ಗುಡುಗುಡು ಅಂತ ಸೌಂಡ್ ಮಾಡ್ಕೊಂಡು ರೈಡ್ ಮಾಡ್ತಿದ್ರೆ ಜನರೆಲ್ಲ ಎರಡೆರಡ್ ಸಲ ತಿರುಗ್ ನೋಡ್ತಾರೆ. ಖಡಕ್ ಬೈಕು, ಮಾತಿಗ್ ಮುಂಚೆ ಲಾಂಗ್ ಡ್ರೈವ್ ಪ್ಲಾನ್ ಮಾಡೋ ಪಡ್ಡೆಗಳಿಗೆ ಈ ಬೈಕು ಮೇಡ್ ಫಾರ್ ಈಚ್ ಅದರ್. ನಮ್ಮಪ್ಪ ಎನ್ಫೀಲ್ಡ್ ಕೊಡ್ಸೋ ಹಂಗ್ ಮಾಡಪ್ಪ ಅಂತ ಈ ಮೂಮೆಂಟ್ ಅಲ್ಲೂ ಅದೆಷ್ಟೋ ಜನರು ದೇವ್ರಿಗೆ ಕೈ ಮುಗಿತಿರ್ತಾರೆ. ಆದ್ರೆ ಇವ್ರ ಸ್ಟೋರಿ ನೋಡಿದ್ಮೇಲೆ ಅವರೆಲ್ಲ ಬೇಡ ಗುರು, ಬುಲೆಟ್ ಸಾವಾಸ ಅಂತ ಈ ಗಾಡಿ ಕೈ ಮುಗಿಯೋ ಹಂಗಾಗಿದೆ. ಸೀಟ್ ರಸ್ಟು, ಕ್ಲಚ್ ಪ್ಲೇಟ್ ಊಸ್ಟು, ವೈರಿಂಗ್ ಬ್ಲಾಸ್ಟ್, ಗೇರ್ ಬಾಕ್ಸ್ ಪೇಸ್ಟು, ಓವರ್ ಆಲ್ ಬೈಕೇ ವೇಸ್ಟ್. ಮೇಡ್ ಇನ್ 1970 ಬೈಕ್ ಅಲ್ಲ ಸರ್ ನೀವು ನೋಡ್ತಿರೋದು. ರೀಸೆಂಟ್ ಆಗಿ ರೋಡಿಗಿಳಿಸಿರೋ ಬೈಕು ಈ ರೇಂಜ್ಗೆ ಮಖರ್ ಆಗಿದೆ. ಎಸ್, ಕೋಲಾರ ಮೂಲದ ಪುನೀತ್ ಅನ್ನವರು ಕಳೆದ ವರ್ಷ ಜೂನ್ ನಲ್ಲಿ ಕೋಲಾರದ ಜಗದಾಂಬ ಶೋರೂಮ್ ನಲ್ಲಿ ಬೈಕ್ ಪರ್ಚೇಸ್ ಮಾಡಿದ್ರಂತೆ. ತಗೊಂಡು ಇನ್ನು ಒಂದ್ ವಾರ ಕೂಡ ಆಗಿರ್ಲಿಲ್ಲ, ಆಗ್ಲೇ ಬೈಕು ಗುಜರಿ ಲೆವೆಲ್ ಗೆ ಹಾಳಾಗೋಗಿದೆ. ಬೈಕ್ ತಗೊಂಡು ಮಾರನೇ ದಿನಕ್ಕೆ ಫ್ಯೂಸ್ ಔಟ್, ಮೂರನೇ ದಿನಕ್ಕೆ ಇಂಜಿನ್ ಬ್ಲಾಸ್ಟ್. ಟೋಟಲ್ ಆಗಿ ಬೈಕ್ ನಲ್ಲಿರೋ 40 ಪಾರ್ಟ್ಸ್ ಗಳಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ ಅಂತ ಪುನೀತ್ ಬೈಕ್ ಪರ್ಚೇಸ್ ಮಾಡಿದ್ದ ಜಗದಾಂಬ ಶೋರೂಮ್ ನಲ್ಲಿ ಕಂಪ್ಲೇಂಟ್ ಮಾಡಿದ್ದಾರೆ. ಆದ್ರೆ ಅವರು ಇದಕ್ಕೆ ಕ್ಯಾರೆ ಅಂದೆ ಇದ್ದಾಗ ಕಂಪನಿಯ ಸಿಇಒ ಸಿದ್ಧಾರ್ಥ ಲಾಲ್ ಸೇರಿದಂತೆ 5 ಜನರ ವಿರುದ್ಧ ಕೋರ್ಟ್ ಮೆಟ್ಟಿಲೇರಿದ್ರು. ವಿಚಾರಣೆ ನಡೆಸಿದ ನ್ಯಾಯಾಧೀಶರು ಬೈಕ್ ಮತ್ತೆ ಡಾಕ್ಯುಮೆಂಟ್ ನೋಡಿ ದುಡ್ಡು ವಾಪಸ್ ಕೊಡಿ ಅಂತ ಆದೇಶ ಕೊಟ್ಟಿದ್ದಾರೆ. ಆದ್ರೆ ಕೋರ್ಟ್ ಆದೇಶವನ್ನು ಎನ್ಫೀಲ್ಡ್ ಕಂಪನಿಯವರು ಪಾಲಿಸದೆ ಪುನೀತ್ಗೆ ಬೆದರಿಕೆ ಹಾಕ್ತಿದ್ದಾರಂತೆ. ಕಳೆದ ಜೂನ್ ನಲ್ಲಿ ರಾಯಲ್ ಎನ್ಫೀಲ್ಡ್ ಬೈಕ್ ಖರೀದಿಸಿದ್ದೆ, ನನಗೆ ಮೋಸ ಆಗಿದೆ. ಎಲ್ಲ ಲೋ ಕ್ವಾಲಿಟಿ ಐಟಮ್ಗಳನ್ನ ಹಾಕಿ ಬೈಕ್ ಮ್ಯಾನುಫ್ಯಾಕ್ಚರ್ ಮಾಡಿದ್ದಾರೆ. ನನಗೆ ನನ್ನ ಹಣ ಬೇಕು ಅಂತ ಕೋರ್ಟ್ ಮೊರೆ ಹೋಗಿದ್ದೆ. ಕೋರ್ಟ್ ನನ್ನ ಪರ ಆದೇಶ ಕೊಟ್ಟಿತ್ತು, ನನಗೆ ಹಣ ವಾಪಸ್ ನೀಡುವ ಭರವಸೆಯನ್ನು ಕಂಪನಿಯವರು ಕೊಟ್ಟಿಲ್ಲ. ಇನ್ನು ಏನ್ ಸರ್ ಕೋರ್ಟ್ ಆದೇಶ ಪಾಲಿಸ್ತಾ ಇಲ್ವಂತೆ ಅಂತ ಸಂಬಂಧಪಟ್ಟವರನ್ನ ಕೇಳಿದ್ರೆ ಅವ್ರು ಹೇಳೋದು ಹೀಗೆ. ಪುನೀತ್ ಅನ್ನೋರು ನಮ್ಮ ಕಂಪನಿಯಲ್ಲಿ ಬೈಕ್ ಖರೀದಿ ಮಾಡಿದ್ರು, ಅದರಲ್ಲಿ ತೊಂದರೆ ಇದೆ ಅಂತ ಅನೇಕ ಬಾರಿ ದೂರು ನೀಡಿದ್ರು. ನಾವು ಸ್ಪಂದಿಸಿದ್ದೆವು, ಆದರೂ ಅವರು ಕೋರ್ಟ್ ಮೊರೆ ಹೋಗಿದ್ರು. ಈಗ ಕೋರ್ಟ್ ಆದೇಶ ಬಂದಿದೆ, ನಾವು ನಮ್ಮ ಲಾಯರ್ ಬಳಿ ಮಾತನಾಡಿ ಮುಂದೇನು ಅಂತ ತಿಳಿಸ್ತೇವೆ. ಹಳೆ ತಲೆಗಳಿಂದ ಹಿಡಿದು ಹೊಸ ತಲೆಮಾರಿನವರೆಗೂ ಎಲ್ಲರೂ ಎನ್ಫೀಲ್ಡ್ ಎನ್ಫೀಲ್ಡ್ ಅಂತ ಈ ಬೈಕ್ ಹಿಂದೆ ಬಿದ್ದಿದ್ರು. ಆದ್ರೆ ಕಂಪನಿ ಮಾಡ್ಕೊಂಡಿರೋ ಈ ಎಡವಟ್ಟಿನಿಂದಾಗಿ ಕಸ್ಟಮರ್ಗಳು ಈ ಬೈಕ್ ತೆಗೆದುಕೊಳ್ಳೋಕ್ಕೂ ಮುಂಚೆ ಆಲ್ಟರ್ನೇಟಿವ್ ಬೇರೆ ಯಾವ್ದಾದ್ರೂ ಇದೆಯಾ ಅಂತ ಗೂಗಲ್ ಹುಡ್ಕೋ ಹಂಗಾಗಿದ್ದು. ರಾಯಲ್ ಸಾವಾಸ ಮಾಡಿದ ಪುನೀತ್ಗೆ ಎಲ್ಲಾ ಸೇರ್ಕೊಂಡು ರಾಯಲ್ ದೋಖಾ ಮಾಡಿದ್ದಂತು ಸತ್ಯ. ಕೋಲಾರದಿಂದ ರಾಜೇಂದ್ರ ಜೊತೆ ವಿಷ್ಣು ಪ್ರಸಾದ್, TV9, ಬೆಂಗಳೂರು.